ನನ್ನೆಲ್ಲ ಗಾರ್ಡನಿಂಗ್ ಫ್ರೆಂಡ್ಸ್ ಕೂಡ ನಮಸ್ತೆ ಕಳೆದ ಬಾರಿ ನಾನು ಸೇವಂತಿಗೆ ವಿಡಿಯೋ ಮಾಡಿದಾಗ ಕೆಲವಷ್ಟು ವೆರೈಟಿಯ ಸೇವಂತಿಗೆ ಅರಳಿತ್ತು ಆದರೆ ಕೆಲವು ಅರಳಿರಲಿಲ್ಲ ನೆಕ್ಸ್ಟ್ ಅರಳಿದಾಗ ಅಪ್ಡೇಟ್ ಮಾಡ್ತೇನೆ ಅಂತ ಹೇಳಿದ್ದೆ ಈ ವಿಡಿಯೋ ನನ್ನ ಸೇವಂತಿಗೆ ಗಿಡದ ಅಪ್ಡೇಟ್ ವಿಡಿಯೋ ಅಂತ ಹೇಳಬಹುದು ಸಾಕಷ್ಟು ಬಿಳಿಯ ಬಣ್ಣದಲ್ಲಿ ವೆರೈಟಿ ಏನಿತ್ತಲ್ವಾ ಅದೆಲ್ಲ ಕೂಡ ಅರಳಿ ನೋಡಿ ಹೀಗೆ ಮುಗಿತಾ ಬಂತು ಗಿಡ ಕೂಡ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಬ್ಲೂಮ್ ಇದ್ದದ್ದು ಬಟ್ ಅದರ ಹತ್ರ ಈಗ ಒಂದು ಇದೆ ನೋಡಿ ಸ್ವಲ್ಪ ನೇರಳೆ ಬಣ್ಣ ಇದು ಸಣ್ಣ ಸಣ್ಣ ಸೇವಂತಿಗೆ ಅದೆ ತುಂಬಾ ಆಗ್ತದೆ ಅದು ಕೂಡ ಅರಳ್ತಾ ಇದೆ ಬಿಳಿ ಇದು ಲಾಸ್ಟ್ ಟೈಮ್ ಅರಳಿದ್ದು ಕೂಡ ಅದೇ ಗಿಡದಲ್ಲಿ ಇನ್ನೂ ಸಾಕಷ್ಟು ಮೊಗ್ಗುಗಳು ಇತ್ತಲ್ವಾ ಅದೆಲ್ಲ ಅರಳಿದೆ ಇದು ಇನ್ನೊಂದು ನೇರಳೆ ಬಣ್ಣದ್ದು ಜಸ್ಟ್ ಅರಳಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ಸಣ್ಣ ಪಾಟ್ ಅಲ್ಲಿ ಇರುವಂತದ್ದು ಹಾಗೆ ಇದು ಒಣಗ್ತಾ ಇದೆ ಕೂಡ ಬಿಸಿಲು ಸ್ವಲ್ಪ ಹೆಚ್ಚಾದ್ರೆ ಜಾಸ್ತಿ ಏನು ಬಿಸಿಲನ್ನು ತಡೆಕೊಳ್ಳಲಿಕ್ಕೆ ಆಗೋದಿಲ್ಲ ಗಿಡಕ್ಕೆ ಆಗ ಒಣಗಿ ಹೋಗಬಹುದು ಇದು ಈಗ ನೀವು ನೋಡಿದಂತ ನೇರಳೆ ಬಣ್ಣದ ಸೇವಂತಿಗೆ ವೆರೈಟಿ ಇದು ಸ್ವಲ್ಪ ಸಮಯದಿಂದ ನಮ್ಮಲ್ಲೇ ಇದೆ ಪ್ರೊಪಗೇಟ್ ಮಾಡ್ತಾ ಇದನ್ನ ಇದರ ಹೊಸ ಗಿಡ ಮಾಡ್ತಾ ಇದ್ದೆ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದು ಬಿಳಿ ಬಣ್ಣದ್ದು ಈಗ ಕೂಡ ಒಂದಿಷ್ಟು ಹೂಗಳು ಇದೆ ಕಳೆದ ಬಾರಿ ನೋಡಿದಂತ ವಿಡಿಯೋದಲ್ಲಿ ಇದ್ದ ಗಿಡವೇ ಇದು ಇದರಲ್ಲೂ ಸುಮಾರು ಇದೆ ಗಿಡ ಒಣಗ್ತಾ ಇದೆ ಕೂಡ ಒಣಗಿದ ಹಾಗೆ ಹೂ ಆದ ಹಾಗೆ ಅದನ್ನು ಕಟ್ ಮಾಡಿ ಬಿಡಬೇಕು ಇದು ಹಳದಿ ಸೇವಂತಿಗೆ ಈಗ ಹೊಸದಾಗಿ ಅರಳಿದೆ ಇದು ತುಂಬಾ ದೊಡ್ಡ ಇಲ್ಲ ಒಂದು ಅಥವಾ ಎರಡು ಸರ್ಕಲ್ ನಲ್ಲಿ ಅದರ ಎಸಳುಗಳು ಇದೆ ಅಷ್ಟೇ ಸಣ್ಣ ಸಣ್ಣದು ಇದು ಕೂಡ ಇದು ಕಳೆದ ವಿಡಿಯೋದಲ್ಲೂ ಒಂದು ಏನೋ ಅರಳಿತ್ತು ಈ ಬಾರಿ ಸ್ವಲ್ಪ ಜಾಸ್ತಿ ಮೊಗ್ಗುಗಳು ಅರಳ್ತಾ ಇದೆ ನೀವು ಇಲ್ಲಿ ನೋಡಬಹುದು ಇದು ಹಳದಿ ಬಣ್ಣದ್ದು ಸುಮಾರು ಸೇವಂತಿಗೆ ಆಗಿ ಮುಗಿಯಿತು ಇದೀಗ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು ಜನವರಿ 1st ವೀಕ್ ನಲ್ಲಿ ಹಳದಿ ಸೇವಂತಿಗೆಯಲ್ಲಿ ಇದೊಂದು ವೆರೈಟಿ ನೋಡಿ ನಾವು ಇದಕ್ಕೆ ಗುಬ್ಬಿ ಸೇವಂತಿಗೆ ಅಂತ ಹೇಳ್ತೇವೆ ತುಂಬಾ ಸಣ್ಣ ಸಣ್ಣದು ಅಂದ್ರೆ ಬಟನ್ ತರ ಇರ್ತದೆ ಆ ತರ ಇರುವಂತ ಸೇವಂತಿಗೆ ಇದು ಇದು ಈಗ ಹೊಸದಾಗಿ ಅರಳಿರುವಂತದ್ದು ಮಾಮೂಲದ್ದು ಇದು ಯಾವುದು ಕೂಡ ನಾನು ನರ್ಸರಿ ಇಂದ ತಂದದ್ದಲ್ಲ ನನ್ನ ಗಾರ್ಡನಿಂಗ್ ಫ್ರೆಂಡ್ಸ್ ನ ಜೊತೆ ಶೇರ್ ಮಾಡ್ಕೊಳ್ಳುವಾಗ ಇದು ಈ ಗಿಡಗಳನ್ನು ನನಗೆ ಕೊಟ್ಟಿದ್ದಾರೆ ಅವರು ಇದು ಬಿಳಿಯ ಸೇವಂತಿಗೆ ಸಾಕಷ್ಟು ಆಗಿದೆ ಒಂದೇ ಗಿಡದಲ್ಲಿ ಬಂಚಲ್ಲೇ ಆಗ್ತಾ ಇದೆ ಸುಮಾರು ಆಗಿ ಮುಗಿಯಿತು ಈಗ ಕೆಲವರು ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ ಸೇವಂತಿಗೆ ಗಿಡ ಬೇಗನೆ ಬಾಡಿ ಹೋಗಿದೆ ಯಾಕೆ ಅಂತ ನಾನು ಕಂಡುಕೊಂಡಂತ ರೀಸನ್ಸ್ ಅನ್ನು ನಾನು ಹೇಳ್ತೇನೆ ಮೊದಲೇ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಬಿಸಿಲು ಹೆಚ್ಚಾದ್ರೆ ಗಿಡಗಳು ಒಣಗಿ ಹೋಗ್ತದೆ ಬೆಳಗ್ಗಿನ 3 ರಿಂದ 4 ಗಂಟೆಗಳ ಕಾಲ ಅಷ್ಟೇ ಬೆಳಕು ಬೀಳುವ ಜಾಗದಲ್ಲಿ ನಾನು ಈ ಗಿಡವನ್ನು ಇಟ್ಟಿದ್ದೇನೆ ಮಧ್ಯಾಹ್ನದ ಬಿಸಿಲು ಬಿತ್ತು ಅಂತಾದ್ರೆ ಇದು ತುಂಬಾ ಡ್ಯಾಮೇಜ್ ಆಗಿ ಹೋಗಬಹುದು ಹೆಚ್ಚಿಗೆ ಬಿಸಿಲು ಇದಕ್ಕೆ ಬೇಡ ಗಿಡ ಒಣಗ್ತದೆ ಅಂತಾದ್ರೆ ಒಂದು ಬಿಸಿಲು ಹೆಚ್ಚಾಗಿದೆ ಹಾಗೆ ನೀರು ಸಾಕಷ್ಟು ಕೊಡ್ತಾ ಇಲ್ಲ ಅಂದ್ರೆ ತುಂಬಾ ಡ್ರೈ ಆಗ್ತಾ ಇದೆ ಸೇವಂತಿಗೆ ಗಿಡದ ಬುಡಗಳು ಅಂತಾದ್ರೆ ಆಗ ಕೂಡ ಇದು ಒಣಗಿ ಹೋಗುವುದನ್ನು ಕಾಣಬಹುದು ಮತ್ತೆ ಇನ್ನೊಂದು ಫರ್ಟಿಲೈಸರ್ ಕೊಡುವಂತದ್ದು ಮೊಗ್ಗು ಬಿಟ್ಟ ನಂತರ ನಾನು ಯಾವ ಫರ್ಟಿಲೈಸರ್ ಕೂಡ ಕೊಡುವುದಿಲ್ಲ ಫರ್ಟಿಲೈಸರ್ ಕೊಟ್ಟರೂ ಕೂಡ ಗಿಡ ಬೇಗ ಒಣಗಿ ಹೋಗ್ತದೆ ಈಗ ನೀವು ನೋಡಿದ್ದೆಲ್ಲವೂ ಕೂಡ ನರ್ಸರಿಯಿಂದ ತಂದಿರುವುದು ಅಲ್ಲ ನರ್ಸರಿಯಿಂದ ತಂದ ಗಿಡಗಳಿಗೆ ನಾವು ಸಾಕಷ್ಟು ಕೇರ್ ಮಾಡಬೇಕು ಇದಕ್ಕಿಂತಲೂ ಹೆಚ್ಚು ಕೇರ್ ಬೇಕು ನೀರು ಕೂಡ ಸ್ವಲ್ಪ ಹೆಚ್ಚಾದ್ರೆ ಗಿಡ ಕೊಳೆತು ಹೋಗ್ತದೆ ಈ ರೀತಿಯಾಗಿ ಒಂದೆರಡು ಗಿಡ ನಾನು ನರ್ಸರಿಯಿಂದ ತಂದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೆ ಬೇಕಾಗಿ ಈ ವರ್ಷ ಕೂಡ ನರ್ಸರಿಯಿಂದ ಗಿಡ ತಂದು ಟ್ರೈ ಮಾಡುವಂತ ಅನ್ಕೊಂತಾ ಇರುವಾಗ ನಾನು ಬೇರೆ ಗಿಡಗಳನ್ನು ತರಲಿಕ್ಕೆ ಹೋದಾಗ ನರ್ಸರಿಯಿಂದ ಒಂದು ಸೇವಂತಿಗೆ ಗಿಡವನ್ನು ಕೂಡ ತಗೊಂಡಿದ್ದೆ ಆ ಗಿಡ ಇದುವೆ ಇದು ತುಂಬಾ ಗಿಡದಲ್ಲೇ ಹೂ ಆಗ್ತಾ ಇದೆ ನೋಡಿ ನಮ್ಮಲ್ಲೆಲ್ಲ ಸ್ವಲ್ಪ ಉದ್ದವಾಗಿ ಗಿಡ ಹೋದ ಮತ್ತೆ ಹೂ ಆಗುವಂತದ್ದು ಬಟ್ ನೀವು ಗಮನಿಸಿರಬಹುದು ನರ್ಸರಿಯಿಂದ ತಂದಂತಹ ಸೇವಂತಿಗೆ ಗಿಡಗಳಲ್ಲಿ ಸಣ್ಣದಿರುವಾಗಲೇ ಹೂ ಆಗಿ ಬಿಡ್ತದೆ ಹಾಗಾಗಿ ಈ ಬಾರಿ ನಾನು ತಂದಂತಹ ಪಾಟಲ್ಲೇ ಆ ಗಿಡವನ್ನು ಬಿಟ್ಟಿದ್ದೇನೆ ಯಾಕಂದ್ರೆ ಹೂ ಅರಳ್ತಾ ಇದೆ ಈ ಹೂ ಅರಳಿ ಮುಗಿದ ಮೇಲೆ ನಾನು ಅದನ್ನು ರೀಪಾಟಿಂಗ್ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಥ್ಯಾಂಕ್ ಯು